गाइस 2019 जीएसटी नल्ले 11th क्वेश्चन 14 मार्क्स गे क्वेश्चन प्रति वर्ष रिपीट आगता है ओके ना दयविट्टु इदु इंपार्टेंट क्वेश्चन अंत नीवु केळबहुदु सर प्रोफार्मा नोड्ता इद्दीवि इष्टोत्तु नीवु बरी सीजीएसटी एसटी एसजीएसटी बग्गे हेळिद्रे वाट अबौट दिस ऐजीएसटी ऐजीएसटी अंद्रे एनु सी ऐजीएसटी अंद्रे इंटिग्रेटेड गूड्स अंड सर्विस टैक्स अंत हेळि एनिदु अंत हेळिद्रे ಒಬ್ಬ ಡೀಲರ್ ಒಬ್ಬ ರಿಜಿಸ್ಟರ್ ಡೀಲರ್ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ರಿಜಿಸ್ಟರ್ ಡೀಲರ್ ಗೆ ಅಥವಾ ಇನ್ನೊಂದು ಸ್ಟೇಟ್ ಅಲ್ಲಿ ಇರತಕ್ಕಂತ ಡೀಲರ್ ಗೆ ಗೂಡ್ಸ್ ಅನ್ನ ಮಾರಾಟ ಮಾಡಿದ್ರೆ ಸರ್ವಿಸಸ್ ನ ಟ್ರಾನ್ಸ್ಫರ್ ಮಾಡಿದ್ರೆ ಅರ್ಥ ಆಗ್ತಿದ್ಯಾ ಅವರು ಸಿಜಿಎಸ್ಟಿ ಎಸ್ಜಿಎಸ್ಟಿ ಎಲ್ಲ ಕಟ್ಟಬೇಕಾಗುತ್ತೆ ಅವರು ಏನು ಕಟ್ಟಬೇಕಾಗುತ್ತೆ ಐಜಿಎಸ್ಟಿ ಕಟ್ಟಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಹಿಂದೆ IGST ನ ಸೇಲ್ಸ್ ಟ್ಯಾಕ್ಸ್ ಅಂತ ಕರೀತಾ ಇದ್ರು ಸೇಲ್ಸ್ ಟ್ಯಾಕ್ಸ್ ಯಾವಾಗ ಅಪ್ಲೈ ಆಗೋದು ಅಂದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ ಮಾಡಿದ್ರೆ ಸೇಲ್ಸ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಇತ್ತು ಈಗ ಸೇಲ್ಸ್ ಟ್ಯಾಕ್ಸ್ ಹೊರಟೋಗಿ ಏನ್ ಬಂದಿದೆ IGST ಬಂದಿದೆ ಸರ್ ಈ IGST ಯಾರಿಗೆ ಹೋಗುತ್ತೆ ಸರ್ ಅಂತ ಹೇಳಿದ್ರೆ ಈ IGST ಸ್ಟ್ರೇಟ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಗೆ ಹೋಗುತ್ತೆ ಈ IGST ನಲ್ಲಿ ಯಾವುದೇ ಕಾರಣಕ್ಕೂ ಸ್ಟೇಟ್ ನ ಏನೋ ಶೇರ್ ಇರೋದಿಲ್ಲ ಸ್ಟೇಟ್ ಗೆ ಸಂಬಂಧಪಟ್ಟಿರತಕ್ಕಂತ ಯಾವುದೇ ಟ್ಯಾಕ್ಸ್ ಸ್ಟೇಟ್ ಗೆ ಬರೋದಿಲ್ಲ ಅರ್ಥ ಆಗ್ತಿದ್ಯಾ ಸಪೋಸ್ ಕರ್ನಾಟಕದಿಂದ ಕೇರಳಕ್ಕೆ ಮಾರಿದ್ದೀನಿ ಕರ್ನಾಟಕದಿಂದ ತಮಿಳುನಾಡಿಗೆ ಮಾರಿದ್ದೀನಿ ಅಂದ್ರೆ ನಾನು IGST ಕಟ್ಟಬೇಕು ಅರ್ಥ ಆಗ್ತಿದ್ಯಾ ಆ ಕಟ್ಟಿರೋ IGST ಡೈರೆಕ್ಟ್ ಆಗಿ ಯಾರಿಗೆ ಹೋಗುತ್ತೆ ಸ್ಟೇಟ್ ಗವರ್ನಮೆಂಟ್ ಹೋಗುತ್ತಾ ಹೋಗಲ್ಲ ಎಲ್ಲಿ ಹೋಗುತ್ತೆ ಸೆಂಟ್ರಲ್ ಗವರ್ನಮೆಂಟ್ ಹೋಗುತ್ತೆ ಅದೇ ವಿತ್ ಇನ್ ದ ಸ್ಟೇಟ್ ಅಲ್ಲಿ ಮಾರಿದ್ರೆ ಕರ್ನಾಟಕದಲ್ಲಿದ್ದು ಕರ್ನಾಟಕದಲ್ಲೇ ಮಾರಿದ್ರೆ ಆವಾಗ ನಾನ್ ಕಟ್ಟೋ ಜಿಎಸ್ಟಿ ನಲ್ಲಿ ಸಿಜಿಎಸ್ಟಿ ಗೆ ಎಸ್ಜಿಎಸ್ಟಿ ಗೆ ಹೋಗುತ್ತೆ ಕ್ಲಿಯರಾ ಓಕೆ ಈಗ ಈ ಕ್ವೆಶ್ಚನ್ ಓದ್ಬಿಡ್ತೀನಿ ನೋಡೋದಕ್ಕೆ ಮಾತ್ರ ತುಂಬಾ ದೊಡ್ಡದಾಗಿದೆ ಕ್ವೆಶ್ಚನ್ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿರುತ್ತೆ ಬಟ್ ಕಾನ್ಸೆಪ್ಟ್ ಜಾಸ್ತಿ ಇರುತ್ತೆ ತಿಳ್ಕೊಳ್ಳೋದು ದಿ ಫಾಲೋಯಿಂಗ್ ಆರ್ ದಿ ಡೀಟೇಲ್ಸ್ ಆಫ್ ಪರ್ಚೇಸ್ ಸೇಲ್ಸ್ ಎಟ್ಸೆಟ್ರಾ ಆಫ್ ಮೆಸ್ಸಿಸ್ ರಾಮು ಅಂಡ್ ಕಂಪನಿ ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ ನೋಡಿ ಕರ್ನಾಟಕದಲ್ಲಿ ಡೀಲರ್ ಇರೋದು For the year ending March 19, compute GST liability at the dealer for the month of March 2019. Right? March 2019. First, purchase details. Put it on. Amele sales details. Put it on. Okay, na. Modi yavagi vaste. Itara namge purchase details, sales details put it on. Okay, na. Neenu purchase madidre goods anna kelisukota idira. ದಯವಿಟ್ಟು ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲೇ ಪ್ಯೂರ್ ಜಿಎಸ್ಟಿ ಬರ್ತಾ ಇದೆ ಈಗ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದೆ ನೀವು ಅಂದ್ರೆ ಡೀಲರ್ ಒಬ್ಬ ಡೀಲರ್ ಗೂಡ್ಸ್ ಅನ್ನ ಸರ್ವಿಸಸ್ ನ ವಿತ್ ಇನ್ ದ ಸ್ಟೇಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಓಕೆನಾ ವಿತ್ ಇನ್ ದ ಸ್ಟೇಟ್ ಪರ್ಚೇಸ್ ಮಾಡಿದ್ರೆ ಹೌದಾ ನಾವು ಪರ್ಚೇಸ್ ಮಾಡಿರೋ ಗೂಡ್ಸ್ ಗೆ ಜಿಎಸ್ಟಿ ಕಟ್ಟಬೇಕಾ ಬೇಡವಾ ಕಟ್ಟಬೇಕಾ ಬೇಡವಾ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಂತ ನಾವು ಕಟ್ಟಬೇಕಾ ಬೇಡವಾ ಕಟ್ಟಬೇಕು ಆ ಕಟ್ಟಿರ್ತಕ್ಕಂತ ಗೂಡ್ಸ್ ಅನ್ನ ನಾವು ಪ್ರೊಸೆಸ್ ಮಾಡಿ ಮತ್ತೆ ಫಿನಿಶ್ ಗೂಡ್ಸ್ ಆಗಿ ತಗೊಂಬಂದು ನಾವು ಬೇರೆಯವ್ರಿಗೆ ಮಾರಿದಾಗ ನಾವು ಅವ್ರ ಹತ್ರ ಟ್ಯಾಕ್ಸ್ ತಗೊಳ್ ಮತ್ತೆ ಜಿಎಸ್ಟಿ ಕಟ್ಟಬೇಕಾ ಬೇಡವಾ ಇದೇನ್ ಸರ್ ಇದು ನೀವು ಈಗಿನಿಂದ ಹೇಳ್ಬಿಟ್ರೆ ಪಾಪ ಡೀಲರ್ಗಳೇನ್ ಆಗ್ಬೇಕು ಮ್ಯಾನುಫ್ಯಾಕ್ಚರ್ ಕರೆಕ್ಟ್ ತಾನೆ ಪರ್ಚೇಸ್ ಮಾಡಬೇಕಾದ್ರು ಜಿಎಸ್ಟಿ ಕಟ್ಟಿರ್ತೀಯಾ ಸೇಲ್ ಮಾಡಬೇಕಾದ್ರು ಜಿಎಸ್ಟಿ ಕಟ್ಟಿರ್ತೀಯಾ ಕರೆಕ್ಟಾ ಪರ್ಚೇಸ್ ಮಾಡಬೇಕಾದ್ರೆ ಗೂಡ್ಸ್ ಜೊತೆಯಲ್ಲಿ ಯಾರು ಸೇಲ್ ಮಾಡಿರ್ತಾರೆ ನಮ್ಗೆ ಅವನು ಜಿಎಸ್ಟಿ ಹಾಕಿ ಕಳಿಸಿರ್ತಾನೆ ಕರೆಕ್ಟಾ ನಾವು ಸೇಲ್ ಮಾಡಬೇಕಾದ್ರೆ ಫಸ್ಟ್ ಸೆಂಟ್ರಲ್ ಗವರ್ಮೆಂಟ್ಗೆ ಸ್ಟೇಟ್ ಗವರ್ಮೆಂಟ್ ಯಾರಿಗೋ ಒಬ್ಬರಿಗೆ ಟ್ಯಾಕ್ಸ್ ಜಿಎಸ್ಟಿ ಕಟ್ಟಲೇಬೇಕಾ ಹಾಗಾದ್ರೆ ಮ್ಯಾನುಫ್ಯಾಕ್ಚರರ್ ಮೇಲೆ ಪರ್ಚೇಸ್ ಮಾಡಿದ್ರೂ ಜಿಎಸ್ಟಿ ಕಟ್ಟಬೇಕು ಸೇಲ್ ಮಾಡಿದ ಮೇಲೂ ಜಿಎಸ್ಟಿ ಕಟ್ಟಬೇಕು ಹಾಗಾದ್ರೆ ಪಾಪ ಒಡೆ ಎಲ್ಲ ಯಾರ ಮೇಲೆ ಬಿಟ್ಟೈತೆ ಮ್ಯಾನುಫ್ಯಾಕ್ಚರರ್ ಮೇಲೆ ಬಿಟ್ಟಾರೆ ಕರೆಕ್ಟಾ ಸರ್ ಹಾಗಾದ್ರೆ ಏನ್ ಸರ್ ಮಾಡೋದು ಏನ್ ಮಾಡೋದು ಅದಕ್ಕೆ ನೀವು ಸೇಲ್ ಮಾಡಿದಾಗ ಸಪೋಸ್ 100 ರೂಪಾಯಿ ಜಿಎಸ್ಟಿ ಕಟ್ಟಿದ್ರಾ ಅಂತ ಇಟ್ಕೊಳ್ಳಿ ಆ ಜಿಎಸ್ಟಿ ನಲ್ಲಿ ಪರ್ಚೇಸ್ ಮಾಡಿದಾಗ ಸಪೋಸ್ 90 ರೂಪಾಯಿ ಜಿಎಸ್ಟಿ ನೀವು ಪರ್ಚೇಸ್ ಮಾಡಿದವ್ರಿಗೆ ಸಪ್ಲೈಯರ್ ಕೊಟ್ಟಿದ್ರೆ ಆವಾಗ 100 ರೂಪಾಯಿ ನಲ್ಲಿ 90 ರೂಪಾಯಿ ಮೈನಸ್ ಮಾಡ್ಕೊಂಡು ಈ ನೆಕ್ಸ್ಟ್ ಗವರ್ಮೆಂಟ್ ಕಟ್ಟಬೇಕಾಗುತ್ತೆ 10 ರೂಪೀಸ್ ಕಟ್ಟಿದ್ರೆ ಸಾಕು ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಸರ್ ಈ 90 ರೂಪೀಸ್ ನ ಯಾರು ಹಾಕಿರೋದು ಪರ್ಚೇಸ್ ಮಾಡಬೇಕಾದ್ರೆ ಆಗಿರೋದು ಕರೆಕ್ಟಾ
ಇದನ್ನೇ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ. ಇದನ್ನ ನೆಟ್ ಜಿ ಎಸ್ ಟಿ ಪೇಯಬಲ್ ಅಂತ ಹೇಳ್ತೀವಿ. ನೆಟ್ ಜಿ ಎಸ್ ಟಿ ಪೇಯಬಲ್ ಸರ್. ಹಾಗಾದ್ರೆ ಈ 100 ರುಪೀಸ್ ಏನಂತೀವಿ ಎಲ್ಲ ಹೇಳ್ಬಿಟ್ರಿ, ಈ 100 ಏನ್ ಹೇಳ್ತೀರಾ? ಇದನ್ನ ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಔಟ್ಪುಟ್ ಟ್ಯಾಕ್ಸ್. ಕರೆಕ್ಟಾ? ಇಷ್ಟು ತಿಳ್ಕೊಂಡ್ರೆ ಈ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಅನ್ನ ಮಾಡ. ಹಾಗಾದ್ರೆ ನಾವ್ ಎಲ್ಲಿಂದ ಶುರು ಮಾಡಬೇಕು? ಸೇಲ್ಸ್ ಇಂದ ಶುರು ಮಾಡ. ಎಲ್ಲಿಂದ ಶುರು ಮಾಡಬೇಕು? ಹಾಗಾದ್ರೆ ಫಸ್ಟ್ ನಾನು ಔಟ್ಪುಟ್ ಟ್ಯಾಕ್ಸ್ ಅಂತ ಕರೀತೀನಿ. ಏನಿದು ಔಟ್ಪುಟ್ ಟ್ಯಾಕ್ಸ್? ಏನೇನ್ ಸೇಲ್ ಆಗಿದೆ? ನಂಬರ್ ಒನ್, ಸೇಲ್ ಆಫ್ ಗೂಡ್ಸ್, ಓಕೆನಾ, ವಿತ್ಇನ್ ದ ಸ್ಟೇಟ್. ವಿತ್ಇನ್ ದ ಸ್ಟೇಟ್ ಕರೆಕ್ಟ್ ಏನಪ್ಪ? 50,000 ರುಪೀಸ್ ಸೇಲ್ಸ್ ಮಾಡ್ತಾರೆ, ಕರೆಕ್ಟ್ ಏನಪ್ಪ? ಇದರಲ್ಲಿ 12% ಜಿ ಎಸ್ ಟಿ ಅಂತ ಹೇಳಿದ್ರೆ ಹೌದಾ, 6% ಸಿಜಿಎಸ್ಟಿಗೆ, 6% ಎಸ್ ಜಿ ಎಸ್ ಟಿಗೆ ಹೋಗುತ್ತೆ, ಕರೆಕ್ಟ್ ಏನಪ್ಪ? ಎಷ್ಟೆಷ್ಟು ಬರುತ್ತೆಯಾ? 3,000 ಮತ್ತೆ 3,000. ನಾವು ವಿತ್ಇನ್ ದ ಸ್ಟೇಟ್ ಮಾಡ್ತಾ ಇರೋದ್ರಿಂದ ನಾವು ಐ ಜಿ ಎಸ್ ಟಿ ಕಟ್ಟೋ ಅಂತ ಅವಶ್ಯಕತೆ ಬರುವುದಿಲ್ಲ. ಕ್ಲಿಯರಾ? ಎರಡನೇ ಪಾಯಿಂಟ್, ಸೇಲ್ ಆಫ್ ಗೂಡ್ಸ್ ಟು ಎ ಡೀಲರ್ ಇನ್ ಪಾಂಡಿಚೇರಿ ಎಕ್ಸೆಂಪ್ಟ್ ಫ್ರಮ್ ಲೆವಿ ಆಫ್ ಜಿ ಎಸ್ ಟಿ. ಗೂಡ್ಸ್ ವರ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ದ ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಬ್ಯಾಂಗ್ಲೂರ್ ಅಂತ ಇದೆ. ಓಕೆನಾ? ಇಲ್ಲಿ ಒಬ್ಬ ಪಾಂಡಿಚೇರಿನಲ್ಲಿ ನಮ್ಮ ಡೀಲರ್ ಒಬ್ಬರಿದ್ದಾನೆ, ಅವನಿಗೆ ಸೇಲ್ ಮಾಡಿದ್ವಿ. ಓಕೆನಾ? ಸೇಲ್ ಮಾಡಿರ್ತಕ್ಕಂಥ ಗೂಡ್ಸ್ ಎಲ್ಲಿ ಪರ್ಚೇಸ್ ಮಾಡಿದ್ವಂತೆ? ರಾ ಮೆಟೀರಿಯಲ್ಸ್ ಬೆಂಗಳೂರಲ್ಲೇ ಪರ್ಚೇಸ್ ಮಾಡಿದ್ವಂತೆ. ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿ ಬೆಂಗಳೂರಿಂದಾನೆ ಮ್ಯಾನುಫ್ಯಾಕ್ಚರ್ ಮಾಡಿ ಪಾಂಡಿಚೇರಿಗೆ ಮಾರ್ತಾ ಇರೋದು ನಾವು. ಅರ್ಥ ಆಗ್ತದ್ಯಾ? ಸೊ ಹಾಗಾದ್ರೆ ಇದನ್ನ ಯೂನಿಟರಿ ಟೆರಿಟರಿ, ಯೂನಿಯನ್ ಟೆರಿಟರಿ ಅಂತ ಹೇಳ್ತೀವಿ. ಯೂನಿಯನ್ ಟೆರಿಟರಿ ಇದನ್ನು ಹೆಚ್ಚು ಕಡಿಮೆ ಐ ಜಿ ಎಸ್ ಟಿಗೆ ಹೋಗುತ್ತೆ. ಈಗ ಯೂನಿಯನ್ ಟೆರಿಟರಿ ಬಗ್ಗೆ ನಾನು ಒಂದ್ ಸ್ವಲ್ಪ ಹೇಳ್ಬೇಕು, ಹೇಳ್ಬಿಡ್ತೀನಿ ಕೇಳಿಸ್ಬೋದು. ನೋಡಿ, ಯೂನಿಯನ್ ಟೆರಿಟರೀಸ್ ಅಂತ ಹೇಳಿದ್ರೆ ಅಲ್ಲೂ ಸ್ಟೇಟ್ ಗವರ್ಮೆಂಟ್ ಇರುತ್ತೆ, ಆದ್ರೆ ಅದನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಡಿಕ್ಲೇರ್ ಮಾಡಿರ್ತಾರೆ, ಘೋಷಿಸಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪಾಂಡಿಚೇರಿ ಆಗಿರ್ಬೋದು, ಗೋವಾ ಆಗಿರ್ಬೋದು. ಈಗ ಗೋವಾ ಸ್ಟೇಟ್ ಆಗಿಬಿಟ್ಟಿದೆ, ಅದು ಯೂನಿಯನ್ ಟೆರಿಟರಿ ಅಲ್ಲ ಈಗ. ಓಕೆನಾ? ಪಾಂಡಿಚೇರಿ ಆಗಿರ್ಬೋದು, ಜಮ್ಮು ಅಂಡ್ ಕಾಶ್ಮೀರ್ನ ಈಗ ಯೂನಿಯನ್ ಟೆರಿಟರಿ ಅಂತ ಕರೀತಾ ಇದ್ವಿ. ಈ ತರದ್ದು ಒಂದ್ ನಾಲ್ಕೈದು ಸ್ಟೇಟ್ ಅಲ್ಲ, ಯಾವ್ದು ಡೆಲ್ಲಿ ಮತ್ತೆ ಲಕ್ಷದ್ವೀಪ್, ಇವನ್ನೆಲ್ಲ ನಾವೇನಂತ ಹೇಳ್ತೀವಿ ಯೂನಿಯನ್ ಟೆರಿಟರೀಸ್ ಅಂತ ಹೇಳ್ತೀವಿ. ಅಲ್ಲಿ ನಾವು ಏನ್ ಐ ಜಿ ಎಸ್ ಟಿ ಹಾಕಲ್ಲ, ಏನಾಗ್ತೀವಿ? ಯುಟಿ ಜಿ ಎಸ್ ಟಿ ಅಂತ ಹಾಕ್ತೀವಿ. ಯುಟಿ ಅಂದ್ರೆ ಏನು? ಯೂನಿಯನ್ ಟೆರಿಟರಿ ಜಿ ಎಸ್ ಟಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಪಾಂಡಿಚೇರಿ ಎಕ್ಸೆಂಪ್ಟ್ ಫ್ರಮ್ ಲೆವಿ ಆಫ್ ಜಿ ಎಸ್ ಟಿ ಅಂತ ಇದೆ. ಕರೆಕ್ಟಾ? ಎಸ್ ಆರ್ ನೋ? ನಾವು ಸೇಲ್ ಮಾಡ್ತಾ ಇದ್ರೆ ಆ ಸ್ಟೇಟ್ ಅಲ್ಲಿ ಜಿ ಎಸ್ ಟಿ ಏನಾಗಿದೆ? ಎಕ್ಸೆಂಪ್ಟ್ ಆಗಿದೆಯಂತೆ. ಅದಕ್ಕೆ ಸೇಲ್ ಆಫ್ ಗೂಡ್ಸ್ ಟು ಪಾಂಡಿಚೇರಿ, ಓಕೆ, ಏನಂತ ಹೇಳ್ತೀವಿ ಇದನ್ನ? ಎಕ್ಸೆಂಪ್ಟ್ ಅಂತ ಹೇಳ್ತಾ ಇದ್ವಿ. ಡ್ಯಾಶ್ 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 ಆಗ್ತದೆ. ಓಕೆನಾ? ನೆಕ್ಸ್ಟ್, ಸೇಲ್ ಆಫ್ ಗೂಡ್ಸ್ ಟು ಎ ಡೀಲರ್ ಇನ್ ಪುಣೆ. ನೋಡಿ, ಬೆಂಗಳೂರಲ್ಲಿ ಇರೋದು ನಾವು, ಎಲ್ಲಿಗೆ ಮಾರ್ತಾ ಇದೀವಿ? ಪುಣೆಗೆ ಮಾರ್ತಾ ಇದ್ದೀವಿ. ಬೇರೆ ಸ್ಟೇಟ್ ಆಫ್ ಪುಣೆ ಅಂದ್ರೆ ಮಹಾರಾಷ್ಟ್ರ, ಅವನೇ ಕೊಟ್ಟಿದ್ದಾನೆ. ಎಷ್ಟು ಪರ್ಸೆಂಟ್ ಅಂತೆ ಜಿ ಎಸ್ ಟಿ? 18% ಅಂತೆ. ಆದ್ರೆ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೂಡ್ಸ್ ವರ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ರಾ ಮೆಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಎಸ್ಇಜೆಡ್ ಕೇರಳ ಅಂತ ಹೇಳ್ತಾರೆ. ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಓಕೆನಾ? ನೀವು ಸೇಲ್ ಮಾಡ್ತಾ ಇರೋದು ಎಲ್ಗಪ್ಪ? ಎಸ್ಇಜೆಡ್ ಮಾಡ್ತಾ ಇದ್ದೀರಾ? ನೀವು ಮಾಡ್ತಾ ಇರೋದು ನೀವೆಲ್ಲಿಗೆ ಮಾಡ್ತಾ ಇರೋದ? ಮಹಾರಾಷ್ಟ್ರಕ್ಕೆ ಮಾಡ್ತಾ ಇರೋದು. ಕರೆಕ್ಟಾ? ಹಾಗಾದ್ರೆ ಇಲ್ಲೂ ಕೂಡ ಹಂಗೆ ಬರುತ್ತಪ್ಪ. ಓ, ಇಲ್ಲಿ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕರೆಕ್ಟ್, ಇಲ್ಲಿ ಪುಣೆಗೆ ಮಾಡ್ತಾ ಇರೋದ್ರಿಂದ, ಓಕೆನಾ, ಸೇಲ್ ಆಫ್, ಓಕೆನಾ, ಗೂಡ್ಸ್ ಟು ಡೀಲರ್ ಇನ್ ಪುಣೆ. ಹೌದಾ? ಹಾಗಾದ್ರೆ
ಎಷ್ಟಪ್ಪ ಅಮೌಂಟ್ ಬಂದ 80,000 ಇದೆ ಕರೆಕ್ಟ್ ಅಲ್ವೇ ಇದರ ಮೇಲೆ 18% ಎಷ್ಟು ಬರುತ್ತಪ್ಪ 14,400 ರೂಪೀಸ್ ಬರ್ತಾಯಿದೆ ಕರೆಕ್ಟಾ ಐಜಿಎಸ್ಟಿ ಆಗ್ತಾ ಇದೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲಿ ಎರಡು ತರ ಇದೆ ಒಂದು ಎಸ್ಇಜಿ ಅಂತ ಹೇಳ್ತೀವಿ ಎಸ್ಇಜೆಡ್ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ನವರು ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದಷ್ಟು ಏರಿಯಾಗಳನ್ನ ಓಕೆನಾ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿದ್ದಾರೆ ಆ ಝೋನ್ ಅಲ್ಲಿ ಆ ಏರಿಯಾನಲ್ಲಿ ಡೆವಲಪ್ಮೆಂಟ್ ಆಗಿರೋಲ್ಲ ಓಕೆನಾ ಆರ್ಥಿಕ ಬೆಳವಣಿಗೆ ಆಗಿರೋಲ್ಲ ಅಂತ ಪ್ಲೇಸಸ್ ನ ಸೆಂಟ್ರಲ್ ಗವರ್ನಮೆಂಟ್ ನವರು ಆರ್ಥಿಕವಾಗಿ ಹಿಂದುಳಿದ ಬರ್ತಕ್ಕಂತ ಪ್ರದೇಶ ಅಂತ ಕರೆದಿರ್ತಾರೆ ಅರ್ಥ ಆಯ್ತಾ ಅದನ್ನೇ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಿ ನಾವೇನಾದರೂ ಗೂಡ್ಸ್ ಅನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ ಗೆ ಮಾರಿದ್ರೆ ಓಕೆನಾ ಅಂತ ಗೂಡ್ಸ್ ಮೇಲೆ ಟ್ಯಾಕ್ಸ್ ಹಾಕೋಲ್ಲ ಅದನ್ನ ಜೀರೋ ಟ್ಯಾಕ್ಸ್ ಗೂಡ್ಸ್ ಅಂತ ಹೇಳ್ತೀವಿ ಜೀರೋ ಟ್ಯಾಕ್ಸ್ ಸಪ್ಲೈ ಅಂತ ಹೇಳ್ತೀವಿ ಸಪೋಸ್ ಅದೇ ಸ್ಪೆಷಲ್ ಎಕನಾಮಿಕ್ ಝೋನ್ ಅವರು ಏನಾದರೂ ವಸ್ತುಗಳನ್ನ ಬೇರೆ ಸ್ಟೇಟ್ ಗೆ ಮಾರಿದ್ರೆ ಅರ್ಥ ಆಗ್ತಿದ್ಯಾ ಅವರು ಜಿಎಸ್ಟಿ ಹಾಕ್ತಾರೆ ನಾವು ಅವರಿಗೆ ಮಾರಿದ್ರೆ ಅವರು ಜಿಎಸ್ಟಿ ಹಾಕಲ್ಲ ಅವರಿಗೆ ಯಾಕೆ ಅಂತ ಹೇಳಿದ್ರೆ ನಾವು ವಸ್ತುಗಳು ಆಲ್ರೆಡಿ ಪಾಪ ಅವರಿಗೆ ವಸ್ತುಗಳು ಕೊರತೆ ಇರುತ್ತಾ ಡಿಮಾಂಡ್ ಇರುತ್ತಾ ಸ್ಕ್ಯಾರ್ಸಿಟಿ ಇರುತ್ತಾ ನಾವು ಮತ್ತೆ 10 ರೂಪಾಯಿ ವಸ್ತುನ 120 ರೂಪಾಯಿ ಅಂತ ಹೇಳಿದ್ರೆ ಅಲ್ಲಿ ಕೊಂಡ್ಕೊಳ್ಳೋಕೆ ಶಕ್ತಿ ಇರೋಲ್ಲ ಅರ್ಥ ಆಗ್ತಿದ್ಯಾ ಅದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ ನೀವೇನಾದರೂ ವಸ್ತುಗಳನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾರಿದ್ರೆ ಮಾತ್ರ ಎಕ್ಸೆಂಪ್ಟ್ ಮಾಡಿ ಅದೇ ಸ್ಪೆಷಲ್ ಎಕನಾಮಿಕ್ ಝೋನ್ ಅವರು ಬೇರೆಯವ್ರಿಗೆ ಮಾರಿದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅವರು ಜಿಎಸ್ಟಿ ಟ್ಯಾಕ್ಸ್ ಮಾಡಬೇಕು ಅಂತ ಹೇಳಿದ್ರು ಅರ್ಥ ಆಗ್ತಿದ್ಯಾ ಸೊ ಟೋಟಲ್ ಆಗಿ ಅರ್ಥ ಆಗಿದ್ದೇನೋ ನಾವೇನಾದರೂ ಎಸ್ಇಜೆಡ್ ಮಾಡಿದ್ರೆ ಎಕ್ಸೆಂಪ್ಟ್ ಬಟ್ ಇಲ್ಲಿ ಮಾರಿರೋದು ಎಸ್ಇಜೆಡ್ ಅಲ್ಲ ಅರ್ಥ ಆಗ್ತಿದ್ಯಾ ಅದಕ್ಕೆ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಬೇರೆ ಸ್ಟೇಟ್ ಪುಣೆ ಮಹಾರಾಷ್ಟ್ರ ಆಗಿರೋದ್ರಿಂದ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಮಾರಿರೋದ್ರಿಂದ ಅದು ಐಜಿಎಸ್ಟಿಗೆ ಒಳಪಡುತ್ತೆ ಕ್ಲಿಯರಾ ನೆಕ್ಸ್ಟ್ ಪಾಯಿಂಟ್ ನೋಡಿ ಎಕ್ಸ್ಪೋರ್ಟ್ ಆಫ್ ಫಿನಿಶ್ ಗೂಡ್ಸ್ ಟು ಶ್ರೀಲಂಕಾ ಗೂಡ್ಸ್ ವರ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ರಾ ಮೆಟೀರಿಯಲ್ ಇಂಪೋರ್ಟೆಡ್ ಫ್ರಮ್ ಕ್ಯಾನಡಾ ಅಂತ ಇದೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಇದು ತುಂಬಾ ತುಂಬಾ ಟೆಕ್ನಿಕಲ್ ಪಾಯಿಂಟ್ ಓಕೆನಾ ಎಕ್ಸ್ಪೋರ್ಟ್ ಆಫ್ finished goods to Sri Lanka. ನಾವು ಏನಾದರೂ ವಸ್ತುಗಳನ್ನ ಇಂಡಿಯಾನಲ್ಲಿ ಮಾರ್ತಾ ಇದೀವ ಇಂಡಿಯಾನಲ್ಲಿ ಮಾರ್ತಾ ಇದೀವ ಹೋಗ್ಲಿ ನಮ್ಮ ಸ್ಟೇಟ್ ಅಲ್ಲಿ ಮಾರ್ತಾ ಇದೀವ ಕರ್ನಾಟಕದಲ್ಲಿ ಎಲ್ಲಿಗೆ ಮಾರ್ತಾ ಇದೀವಿ ನೋಡಿ ಕರ್ನಾಟಕದಿಂದ ಬೆಂಗಳೂರಿಂದ ವಸ್ತುಗಳು ಶ್ರೀಲಂಕಾ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಎಕ್ಸ್ಪೋರ್ಟ್ ಅಂದ್ರೆ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ವಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ನಮ್ಮ ದೇಶ ಯಾವಾಗಲೂ ಅದೇ ಹೇಳುತ್ತೆ ಹೆಚ್ಚು ಹೆಚ್ಚು ಎಕ್ಸ್ಪೋರ್ಟ್ ಮಾಡಿ ಅಂತ ಹೇಳುತ್ತೆ ಈಗ ನಾವು ಸಪೋಸ್ ಎಷ್ಟಪ್ಪ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಸೇ 6 ಲಕ್ಷ ಅಂತ ಇಟ್ಕೊಳ್ಳಿ ನಾವೇನಾದ್ರೂ 28% ಜಿಎಸ್ಟಿ ಹಾಕಿದ್ವಿ ಅಂತ ಇಟ್ಕೊಳ್ಳಿ ಅದ್ರ ಮೇಲೆ ಬೇರೆ ದೇಶದವ್ರು ಅಂದ್ರೆ ಶ್ರೀಲಂಕಾದ ನಮ್ಮ ವಸ್ತು ಮುಟ್ತಾನ ಮುಟ್ತಾನ ಹೇಳಿ ಅದಕ್ಕೆ ಗವರ್ನಮೆಂಟ್ ಆಫ್ ಇಂಡಿಯಾ ಏನ್ ಹೇಳುತ್ತೆ ಅಂದ್ರೆ ನೀವು ಯಾವ್ದಾದ್ರೂ ವಸ್ತುಗಳು ನಮ್ಮ ದೇಶದಲ್ಲಿ ತುಂಬಾ ಅವೈಲಬಲ್ ಇರತಕ್ಕಂತ ವಸ್ತುಗಳನ್ನ ಬೇರೆ ದೇಶಕ್ಕೆ ಮಾರಾಟ ಮಾಡಿದ್ರೆ 1 ರೂಪಾಯಿ ಟ್ಯಾಕ್ಸ್ ಹಾಕಲ್ಲ ಅಂತ ಹೇಳುದು ಅರ್ಥ ಆಗ್ತಿದ್ಯಾ ಇದು ಒಂಥರ ಎನ್ಕರೇಜ್ಮೆಂಟ್ ತಾನೇ ನಮ್ಮ ದೇಶದಲ್ಲಿ ತುಂಬಾ ತುಳುಕ್ತಾ ಇರ್ತದೆ ಅಂತ ವಸ್ತುಗಳನ್ನ ಬೇರೆ ದೇಶಕ್ಕೆ ಕಳಿಸ್ತಾ ಇದೀವಿ ಅದರಿಂದ ಏನ್ ಬರುತ್ತೆ ನಮ್ಗೆ ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ ನಮ್ಮ ದೇಶ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಕರೆಕ್ಟ್ ಇಲ್ವೋ ಸೊ ಅದಕ್ಕೋಸ್ಕರ ಇದನ್ನ ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಏನು ಹೋಗಲ್ಲ ಕ್ಲಿಯರಾ ನೆಕ್ಸ್ಟ್ ಪಾಯಿಂಟ್ ಸೇಲ್ ಆಫ್ ಗೂಡ್ಸ್ ಟು ಎ ಯೂನಿಟ್ ಸಿಚುಯೇಟೆಡ್ ಇನ್ ಎಸ್ಇಜೆಡ್ ಕಾರ್ವಾ ಎಸ್ಇಜೆಡ್ ಅಂದ್ರೆ ಏನು ಸ್ಪೆಷಲ್ ಎಕನಾಮಿಕ್ ಝೋನ್ ಸೇಲ್ ಮಾಡ್ತಾ ಇರೋದು ಎಲ್ಲಿಗೆ ಸ್ಪೆಷಲ್ ಇವಾಗ ತಾನೇ ಹೇಳಿ ಏನಂತ ಯಾವುದೇ ವಸ್ತುಗಳನ್ನ ಎಸ್ಇಜೆಡ್ ಮಾಡಿದ್ರೆ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಅಂತ ಹೇಳಿ ಅಂದ್ರೆ ಜೀರೋ ಟ್ಯಾಕ್ಸ್ ಸಪ್ಲೈ ಅಂತ ಹೇಳಿ ಸೊ ಸೇಲ್ ಆಫ್ ಗೂಡ್ಸ್ ಟು ಎಸ್ಇಜೆಡ್ ಕಾರ್ವಾರ್ ಎಲ್ಲಿಗಾದ್ರೂ ಆಗಿರ್ಲಿ ಓಕೆನಾ ಏನಿದು ಎಕ್ಸೆಂಪ್ 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 ಇದು ಬರೋದೇ ಇಲ್ಲ ಬಿಡಿ ಯಾಕೆಂದ್ರೆ ವಿತ್ ಇನ್ ಕಾರ್ವಾರ್ ಕರ್ನಾಟಕ ಅಲ್ವಾ
ಆದ್ರೆ ಆ ಕರ್ನಾಟಕದಲ್ಲಿ ಕಾರವಾರ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂತ ಥರ್ಡ್ ಪ್ಲೇಸ್ ಅಷ್ಟೇ ನೆನಪ ಈಸ್ಟ್ ನ ಟೋಟಲ್ ಮಾರ್ಕ್ ಟೋಟಲ್ ಮಾಡಿದ್ರೆ ಇದೆಷ್ಟು ಬರುತ್ತಪ್ಪ 3000 ಇದೆಷ್ಟು ಬರುತ್ತೆ ಇದೆಷ್ಟು ಬರುತ್ತೆ 14000 ಬರುತ್ತೆ ಇದು ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಏನಿದು ಅಂದ್ರೆ ನಾವು ಸೇಲ್ ಮಾಡಿದ್ರೆ ಕಟ್ಟಬೇಕಾಗಿರತಕ್ಕಂತ ಟ್ಯಾಕ್ಸ್ ನೆಕ್ಸ್ಟ್ ಏನದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಲ್ಲ ಇನ್ಪುಟ್ ಟ್ಯಾಕ್ಸ್ ಅಂತ ಕರೀತೀವಿ ಈಗ ಪರ್ಚೇಸಸ್ ಗೆ ಬರೋಣ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಫ್ರಮ್ ಬೆಂಗಳೂರು 5000 ಯೂನಿಟ್ಸ್ ಅಟ್ 10 ಪರ್ ಯೂನಿಟ್ ಜಿಎಸ್ಟಿ 5% ಅಂತ ಹೇಳ್ತಾರೆ ಕರೆಕ್ಟಾ ಬೆಂಗಳೂರಲ್ಲಿ ಬೆಂಗಳೂರವರು ಬೆಂಗಳೂರಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಾರೆ ವಿತ್ ಇನ್ ದ ಸ್ಟೇಟ್ ಆಗಿರೋದ್ರಿಂದ ಪರ್ಚೇಸ್ ಆಫ್ ಗೂಡ್ಸ್ ವಿತ್ ಇನ್ ಏನೋ ಸ್ಟೇಟ್ ಕರೆಕ್ಟಾ 50,000 ಮೇಲೆ ಹೌದಾ 5% ಅಂದ್ರೆ ಎಷ್ಟು ಬರುತ್ತಪ್ಪ 2.5% ಎಷ್ಟು ಸಮ 25,125 1250 1250 ಇದಕ್ಕೇನು ಇಲ್ಲ ಕರೆಕ್ಟಾ ಯಾಕೆ ಅಂದ್ರೆ ವಿತ್ ಇನ್ ದ ಸ್ಟೇಟ್ ಅನ್ನು ಪರ್ಚೇಸ್ ಮಾಡುವುದರಿಂದ ನಾವು ಐಟಿಎಸ್ಟಿ ಏನು ಪೇಮೆಂಟ್ ಮಾಡಿರಲ್ಲ ಎರಡನೇ ಪಾಯಿಂಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಫ್ರಮ್ ಎಸ್ಇಝೆಡ್ ಕೇರಳ 2000 ಯೂನಿಟ್ಸ್ ಅಟ್ 20 ರೂಪೀಸ್ ಪರ್ ಯೂನಿಟ್ ನೋಡಿ ಆವಾಗ್ಲೇನೆ ಹೇಳ್ತೀನಿ ನಾವೇನಾದ್ರೂ ಎಸ್ಇಝೆಡ್ ಇಂದ ಪರ್ಚೇಸ್ ಮಾಡಿದ್ರೆ ಅವನು ಜಿಎಸ್ಟಿ ಆಗ್ತಾನೆ ಅಂತ ಹೇಳುದು ನಾವು ಮಾರಿದ್ರೆ ಮಾತ್ರನೇ ಎಕ್ಸೆಂಪ್ಟೆಡ್ ಅವ್ರ ಹತ್ರದಿಂದ ನಾವು ಪರ್ಚೇಸ್ ಮಾಡಿದ್ರೆ ಜಿಎಸ್ಟಿ ಪೇಮೆಂಟ್ ಮಾಡಬೇಕು ಅರ್ಥ ಆಗ್ತಿದ್ಯಾ ಸೊ ಹಾಗಾದ್ರೆ ಎರಡನೇ ಪಾಯಿಂಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಫ್ರಮ್ ಕೇರಳ ಕರೆಕ್ಟ್ ಅಲ್ವಾ ಎಸ್ಇಝೆಡ್ ಅದು ಏನಾದ್ರೂ ಆಗಿದ್ಕೊಳ್ಳಿ ಪರ್ಚೇಸ್ ಮಾಡ್ತಾ ಇದ್ರೆ ಅವ್ರಿಗೆ ಜಿಎಸ್ಟಿ ಕೊಡ್ಲೇಬೇಕು ಎಷ್ಟಂತೆ 44,000 ರುಪೀಸ್ ಮೇಲೆ 800 ಮೇಲೆ ಎಷ್ಟು ಪರ್ಸೆಂಟ್ 12% ನಾವು ಬೇರೆ ಸ್ಟೇಟ್ ಇಂದ ಅಲ್ವಾ ಪರ್ಚೇಸ್ ಮಾಡ್ತಾ ಇರೋದು ಹಾಗಾದ್ರೆ ಏನ್ ಕಟ್ಟಿರ್ತೀವಿ ಐಟಿಎಸ್ಟಿ ಕಟ್ಟಿರ್ತೀವಿ ಎಷ್ಟು 5,376 ಕ್ಲಿಯರ್ ಏನಪ್ಪ ನೆಕ್ಸ್ಟ್ ಪಾಯಿಂಟ್ ನೋಡಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಫ್ರಮ್ ಎ ಡೀಲರ್ ಹೂ ಇಸ್ ರಿಜಿಸ್ಟರ್ಡ್ ಅಂಡರ್ ಕಂಪೋಸಿಷನ್ ಸ್ಕೀಮ್ 10,000 ಯೂನಿಟ್ಸ್ 2 ಯೂನಿಟ್ ರೇಟ್ ಜಿಎಸ್ಟಿ 2.5% ದಯವಿಟ್ಟು ಕೇಳಿಸ್ಕೊಳ್ಳಿ ಕಂಪೋಸಿಷನ್ ಸ್ಕೀಮ್ ಅಂದ್ರೆ ಏನು ಸಿ ಇಲ್ಲಿ ಕಾಂಪೋಸಿಟ್ ಸಪ್ಲೈ ಅಂತ ಇದೆ ಏನಿದು ಕಾಂಪೋಸಿಟ್ ಸಪ್ಲೈ ಕಾಂಪೋಸಿಟ್ ಸಪ್ಲೈ ಅಂತ ಹೇಳಿದ್ರೆ ಒಂದೇ ಪ್ಯಾಕಿಂಗ್ ಅಲ್ಲಿ ಅನೇಕ ವಸ್ತುಗಳಿರುತ್ತೆ ಅಷ್ಟು ವಸ್ತುಗಳಿಗೂ ಒಂದೇ ರೇಟ್ ಅಲ್ಲಿ ಮಾರುತ್ತೆ ಅದನ್ನ ಕಾಂಪೋಸಿಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಕಾಂಪೋಸಿಟ್ ಅಂತ ಹೇಳ್ತೀವಿ ಅದರ ಗಿಡಿಗೆ ಸೊ ಎಷ್ಟು ಪರ್ಚೇಸ್ ಮಾಡ್ತಾ ಇದೀವಂತೆ ಕಂಪೋಸಿಷನ್ ಕಾಂಪೋಸಿಟ್ ಅದು ಕಂಪೋಸಿಷನ್ ಸ್ಕೀಮ್ ಸಿ ಕಂಪೋಸಿಷನ್ ಸ್ಕೀಮ್ ಬಂದಿರೋದನ್ನ ಮೂರನೇ ಪಾಯಿಂಟ್ ಬರ್ತೀನಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಫಾರ್ ಕಂಪೋಸಿಷನ್ ಸ್ಕೀಮ್ ಇದಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ ಆಗಿಲ್ಲ ಯಾಕೆ ಅಂದ್ರೆ ಅದು ಕಂಪೋಸಿಷನ್ ಸ್ಕೀಮ್ ಆಗಿರೋದ್ರಿಂದ ಓಕೆನಾ ಅದಕ್ಕೆ ಯಾವುದೇ ಜಿಎಸ್ಟಿ ಬರೋದಿಲ್ಲ ಓಕೆನಾ ನೆಕ್ಸ್ಟ್ ಪಾಯಿಂಟ್ ನೋಡಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ವಿತ್ ಇನ್ ದ ಸ್ಟೇಟ್ ಫ್ರಮ್ ಆನ್ ಅನ್ರಿಜಿಸ್ಟರ್ಡ್ ಪರ್ಸನ್ ನೋಡಿ ಒಬ್ಬ ಅನ್ರಿಜಿಸ್ಟರ್ಡ್ ಪರ್ಸನ್ ಈಗ ರಿಜಿಸ್ಟರ್ಡ್ ಅಂದ್ರೆ ಏನ್ ಬೆನಿಫಿಟ್ ಅನ್ರಿಜಿಸ್ಟರ್ಡ್ ಅಂದ್ರೆ ಏನ್ ಬೆನಿಫಿಟ್ ರಿಜಿಸ್ಟರ್ ಆಗಿದ್ರೆ ಓಕೆನಾ ನೀನು ಪರ್ಚೇಸ್ ಮಾಡೋ ಟೈಮ್ನಲ್ಲಿ ಏನ್ ಜಿಎಸ್ಟಿ ಕಟ್ಟಿರ್ತೀಯ ಅದನ್ನ ನೀನು ಸೇಲ್ ಮಾಡಿದಾಗ ಕಟ್ಟೋ ಅಂತ ಟ್ಯಾಕ್ಸ್ ಅಲ್ಲಿ ಮೈನಸ್ ಮಾಡ್ಕೊಳ್ಬಹುದು ಅರ್ಥ ಆಗ್ತಿದ್ಯಾ ಅದೇ ನೀನೊಬ್ಬ ಅನ್ರಿಜಿಸ್ಟರ್ಡ್ ಡೀಲರ್ ಹತ್ರ ಪರ್ಚೇಸ್ ಮಾಡಿದ್ರೆ ಅವನು ಜಿಎಸ್ಟಿ ಚಾರ್ಜ್ ಮಾಡಿದ್ದು ಅವನು ಅನ್ರಿಜಿಸ್ಟರ್ಡ್ ಡೀಲರ್ ಅಂತ ಆಮೇಲೆ ಗೊತ್ತಾದ್ರೆ ಓಕೆನಾ ನೀನು ಅವನಿಗೆ ಕಟ್ಟಿರ್ತಕ್ಕಂತ ಪರ್ಚೇಸ್ ಮಾಡಬೇಕಾದ್ರೆ ಪೇಮೆಂಟ್ ಮಾಡಿರೋ ಜಿಎಸ್ಟಿ ನ ನಾವಿಲ್ಲಿ ಮೈನಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅರ್ಥ ಆಗ್ತಿದ್ಯಾ ಸೊ ಹಾಗಾದ್ರೆ ಇಲ್ಲಿ ನಾಲ್ಕನೇದು ಪರ್ಚೇಸ್ ಆಫ್
raw material from unregistered dealer. Correct enappa? Dash dash. ಕೊಡೋದಿಲ್ಲ ನಾವು ಕ್ರೆಡಿಟ್ ಕೊಡಲ್ಲ ಅರ್ಥ ಆಗ್ತದ್ಯಾ ನೆಕ್ಸ್ಟ್ ಪಾಯಿಂಟ್ ನೋಡಿ ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ಫ್ರಮ್ ಕೆನಡಾ 50,000 ಯೂನಿಟ್ಸ್ ಅಟ್ 10% ಇನ್ಕ್ಲೂಸಿವ್ ಆಫ್ ಬಿಸಿಇ ಎಕ್ಸ್ಕ್ಲೂಸಿವ್ ಆಫ್ ಐಜಿಎಸ್ಟಿ ಅಂತ ಹೇಳ್ತಾರೆ ನೋಡಿ ನೀವು ಬೇರೆ ದೇಶದಿಂದ ವಸ್ತುಗಳನ್ನ ಇಲ್ಲಿಗೆ ತರಿಸ್ಕೊಂಡ್ರೆ ನೋಡಿ ಇಲ್ಲಿ ಬೇರೆ ವಸ್ತು ದೇಶಗಳಿಗೆ ಸಪ್ಲೈ ಮಾಡಿದ್ರೆ ಎಕ್ಸ್ಪೋರ್ಟ್ ಮಾಡಿದ್ರೆ 1 ರೂಪಾಯಿ ಟ್ಯಾಕ್ಸ್ ಆಗ್ತಕ್ಕೆ ಬೆಲ್ ತಟ್ಟಿ ಪ್ರೋತ್ಸಾಹ ಮಾಡೋದು ಅದೇ ಏನಾದರೂ ನೀವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ಅರ್ಥ ಆಗ್ತಾ ಇದೆಯಾ ಬಾಯಿ ಮುಚ್ಚಿಕೊಂಡು ಕಸ್ಟಮ್ಸ್ ಡ್ಯೂಟಿನೂ ಕಟ್ಟು ಐಜಿಎಸ್ಟಿನೂ ಕಟ್ಟು ಅಂತ ಹೇಳಿ ಅರ್ಥ ಆಗ್ತಾ ಇದೆಯಾ ಗುರುಳೆ ಅರ್ಥ ಆಯ್ತಾ ಇಲ್ವಾ ಈಗ ಒಂದು ಉದಾಹರಣೆ ಕೊಡಿ ನಾನು ಒಂದು 1 ಲಕ್ಷ ರೂಪಾಯಿ ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಣ ಎಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದ್ರೆ ಮಲೇಷಿಯಾ ಬೇರೆ ದೇಶದಿಂದ ಪರ್ಚೇಸ್ ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಇಂಪೋರ್ಟ್ ಮಾಡ್ಕೊಂಡಾಗ ಇಂಪೋರ್ಟ್ ಗೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಬಿಸಿಡಿ ಅಂದ್ರೆ ಏನೋ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಒಂದು 25% 30% 10% 20% ಹಾಕಿ ಒಂದು 20,000 ಹಾಕಿದೀನಿ ಅಂತ ಇಟ್ಕೊಳ್ಳಿ ಅಲ್ಲಿ ಟೋಟಲ್ ಎಷ್ಟು ಆಯ್ತಪ್ಪ ನಮ್ ದೇಶಕ್ಕೆ ಬರೋಷ್ಟು ಎಷ್ಟು ಆಗುತ್ತೆ ಇದು 1,20,000 ಆಗುತ್ತೆ ಕರೆಕ್ಟಾ ನಮ್ ದೇಶದಲ್ಲಿ ಕೋಪ ನಮ್ ಏನಕ್ಕೆ ಹೇಳಿ ಕೋಪ ನನ್ನ ಮಗನೇ ಆ ವಸ್ತುಗಳು ಇಂಡಿಯಾದಲ್ಲಿ ಸಿಗ್ತಾ ಇದೆ ಏನಕ್ಕೆ ತರಿಸ್ಕೊಳಕ್ ಹೋಗ್ತಾ ಇದ್ಯಾ ಅದಕ್ಕೆ ಅವನು ಹೇಳ್ದ ಸರ್ ಅದಕ್ಕೆ ಸಾನೆ ಸರ್ ಬಿಸಿಡಿ ಆಗ್ತಾ ಇದ್ರ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಇಲ್ಲ 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 ನೀನು ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿದ್ರೆ ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿದ್ರೆ ಜಿಎಸ್ಟಿ ಐಟಿಎಸ್ಟಿ ಕಟ್ತಾ ಇದ್ದ ಇಲ್ವ ಈ ಅದ್ರ ಮೇಲೂ ಕಟ್ಟು ಅಂತ ಹೇಳುತ್ತೆ ಆಗ ಯಾವ ವ್ಯಾಲ್ಯೂ ಮೇಲೆ ಕಟ್ಟಬೇಕು ಅಂದ್ರೆ 1 ಲಕ್ಷ ಪ್ಲಸ್ 20,000 ಬಿಸಿಡಿ ಆಮೇಲೆ ಬರೋ ಅಮೌಂಟ್ ಎಷ್ಟು 1 ಲಕ್ಷ 20,000 ಮೇಲೆ ಐಟಿಎಸ್ಟಿ ಕಟ್ಟು ಅಂತ ಹೇಳ್ತೀನಿ ಅರ್ಥ ಆಗ್ತಿದ್ಯಾ ಸೊ ಹಾಗಾದ್ರೆ ಇಲ್ಲಿ 5ನೇ ಪಾಯಿಂಟ್ ಏನಂತ ಬರೀತೀವಿ ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ಫ್ರಮ್ ಕೆನಡಾ ಕರೆಕ್ಟಾ ಸೊ ಇನ್ಕ್ಲೂಸಿವ್ ಆಫ್ ಬಿಸಿಡಿ ಅಂತ ಆದ್ರೆ ಐಜಿಎಸ್ಟಿ ಏನಾಗಿಲ್ಲ ಇನ್ಕ್ಲೂಡ್ ಆಗಿಲ್ಲ ಕರೆಕ್ಟಾ ಹಾಗಾದ್ರೆ 5 ಲ್ಯಾಕ್ಸ್ ರುಪೀಸ್ ಮೇಲೆ 18% ಎಷ್ಟು ಬರುತ್ತೋ ಹೇಳಿ 90,000 ಕರೆಕ್ಟ್ ಏನಪ್ಪ ಈಗ ಅಷ್ಟೇನ ಮುಗಿದ ಪಾಯಿಂಟ್ ಗಳೆಲ್ಲ ಬಿಸಾಕೋಣ ಈಗ ಟೋಟಲ್ ಮಾಡಿ ಇದನ್ನ ಇದೆಷ್ಟು ಬರ್ತಾ ಇದೆಯಪ್ಪ 1,250 ಇದು 95,376 ಕರೆಕ್ಟ್ ನೋಡಿ ಪರ್ಚೇಸ್ ಮಾಡಬೇಕಾದ್ರೆ 95,376 ರುಪೀಸ್ ಅಷ್ಟು ಐಜಿಎಸ್ಟಿ ಪೇಮೆಂಟ್ ಮಾಡಿದಾನೆ ಸೇಲ್ ಮಾಡಬೇಕಾದ್ರೆ ಎಷ್ಟಾಗಿದೆ 14,400 ಹಾಗಾದ್ರೆ ಅವನು ಪರ್ಚೇಸ್ ಮಾಡಬೇಕಾದ್ರೆ ಜಾಸ್ತಿ ಕಟ್ಟಿದ್ದಾನೆ ಕರೆಕ್ಟ್ ಇಲ್ವೋ ಎಸ್ ಆರ್ ನೋ ಸಪೋಸ್ ಸೇಲ್ ಇದು ಜಾಸ್ತಿ ಇದ್ದಿದ್ರೆ ಇದನ್ನ ಇದ್ರಲ್ಲಿ ಮೈನಸ್ ಮಾಡಬಹುದಾಗಿತ್ತು ಕರೆಕ್ಟಾ ಸಪೋಸ್ ಇದು 1 ಲಕ್ಷ ರೂಪಾಯಿ ಇದ್ದಿತ್ತು ಅಂತ ಇಟ್ಕೊಳ್ಳಿ ಇದು 95,000 ಇತ್ತು ಅಂತ ಇಟ್ಕೊಳ್ಳಿ ಹೌದಾ ಇನ್ನು ಮಿಕ್ಕಿದ್ರೆ ಇಷ್ಟು ಕಟ್ಟಬೇಕಾಗುತ್ತೆ ಅಂತ ಬರೋದು ಆದ್ರೆ ಇವನು ಪಾಪ ಆಲ್ರೆಡಿ ಜಾಸ್ತಿ ಪೇಮೆಂಟ್ ಮಾಡಿಬಿಟ್ಟಿದ್ದಾನೆ ಎಷ್ಟು ಪೇಮೆಂಟ್ ಮಾಡಿದ್ದಾನೆ ತೋರಿಸಿ ಹೇಳಿ ಬೇಕನೆ ಹೇಳಬೇಕು ಇಲ್ಲಿ ಕುತ್ಕೊಂಡ್ರೆ ಆಗಲ್ಲ 80,976 ಅಷ್ಟು ಜಾಸ್ತಿ ಪೇಮೆಂಟ್ ಮಾಡಿದ್ದಾರೆ ಸರ್ ಜಾಸ್ತಿ ಪೇಮೆಂಟ್ ಮಾಡಿದ್ರೆ ಏನ್ ಮಾಡೋದು ಸರ್ ಈಗ ಇವೆರಡು ನೋಡಿ ಎಷ್ಟಿದೆ ಅಂತ ಇವರು 3,000 ಸೇಲ್ಸ್ ಮಾಡೋ ಟೈಮಲ್ಲಿ ಜಿಎಸ್ಟಿ ಕಲೆಕ್ಟ್ ಮಾಡ್ತಾನೆ ಪರ್ಚೇಸ್ ಮಾಡ್ಬೇಕಾದ್ರೆ ಎಷ್ಟು ಕಟ್ಟಿದ್ದಾರೆ ಬರೀ 1,250 ಕಟ್ಟಿದ್ದಾನೆ ಇನ್ನ ಎಷ್ಟು ಬರುತ್ತೆ 1,750 ಇನ್ನೂ ಎಷ್ಟು 1,750 ಇದು ಇವನ್ ಕಟ್ಟಬೇಕು ಕರೆಕ್ಟಾ ಇದು ಜಿಎಸ್ಟಿ ಲಯಬಿಲಿಟಿ ಆಗುತ್ತೆ ಹೌದಾ ಸ್ಟೇಟ್ ಗವರ್ಮೆಂಟ್ ಗೆ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಗೆ 1,750 ಪೇಮೆಂಟ್ ಮಾಡಬೇಕು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಎಕ್ಸೆಸ್ ಪೇಮೆಂಟ್ ಮಾಡಿದಾನೆ ಈ ಎಕ್ಸೆಸ್ ಪೇಮೆಂಟ್ ಮಾಡಿರೋದನ್ನ 18,976 ನ ಓಕೆನಾ ಸೆಂಟ್ರಲ್ ಗೆ ಫಸ್ಟ್ ಯಾರಿಗೆ ಸೆಂಟ್ರಲ್ ಗೆ ಜೀರೋ ಮಾಡ್ಬಿಡೋಣ ಇನ್ನು ಉಳಿದಿದ್ದನ್ನ ಯಾರಿಗೆ ಮಾಡ ಸ್ಟೇಟ್ ಗೆ ಜೀರೋ ಮಾಡ ಅಲ್ಲಿಗೆ ಇವರಿಬ್ಬರಿಗೂ ಜೀರೋ ಮಾಡಿದ್ರೆ ಇವರಿಬ್ಬರದು ಎಷ್ಟು ಬಂತು 3,000 ಎಷ್ಟು ಬಂತು
250 ना 500 ना 3500 ಬಂತು ಕರೆಕ್ಟ ಈ 3500 ನ ಐಟಿಎಸ್ಟಿ ಇಲ್ಲಿ ಮೈನಸ್ ಮಾಡಿದ್ರೆ 477 गवर्नमेंट जास्ती कटबिटा सर सेंट्रल गवर्नमेंट हर वापस इकोबरवाणा गोता नोड़प नेक्स्ट इयर ನೀನು ಬೇರೆ ಸೇಟ್ ಗೆ ಸೇಲ್ಸ್ ಮಾಡ್ತೀಯ ಅಲ್ವಾ ಸಪ್ಲೈ ಮಾಡ್ತೀಯ ಅಲ್ವಾ ಆವಾಗ ಏನಾದರೂ ನೀನು ಔಟ್ಪುಟ್ ಟ್ಯಾಕ್ಸ್ ನ ಕಟ್ಟಬೇಕಾದ್ರೆ ಇದರಲ್ಲಿ ಮೈನಸ್ ಅನ್ನು ಮಾಡ್ಕೊಳ್ತೀಯ ಅರ್ಥ ಆಯ್ತಾ ಎಲ್ಲರಿಗೂ ಪಕ್ಕಾ ಅರ್ಥ ಆಯ್ತಾ ಪಟ್ ಅಂತ ಬರ್ಕೊಳ್ಳಿ 14 ಮಾರ್ಕ್ಸ್ ಇದಕ್ಕೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಯಾಕೆಂದ್ರೆ ಕತೆ ಜಾಸ್ತಿ ಇತ್ತು